ಅವೆನ್ಯೂ ರೋಡಲ್ಲಿ ಯಾವ ರೀತಿಯಾಗಿದೆ ಜನಜಂಗುಳಿ ಇದೆ ಅನ್ನೋದನ್ನ ನೋಡಿದ್ರೆ ಆದ್ರೆ ಮಾಲ್ ಆಗಿರಬಹುದು ಹೋಟೆಲ್ ಗಳಾಗಿರಬಹುದು ಎಲ್ಲವೂ ಓಪನ್ ಆಗಿದೆ ಅನ್ಲಾಕ್ ಆದ ಬಳಿಕ ಆದ್ರೆ ಜನ ಮಾತ್ರ ಕೊರೋನಾ ಭೀತಿಯಿಂದ ಮನೆಗಳಲ್ಲೇ ಲಾಕ್ ಆಗ್ತಿದ್ದಾರೆ ಬೆಂಗಳೂರಿನ ಫೋರಂ ಮಾಲ್ ಆಗಿರಬಹುದು ಒರಾಯನ್ ಮಾಲ್ ಆಗಿರಬಹುದು ಮಂತ್ರಿ ಮಾಲ್ ಆಗಿರಬಹುದು ಗ್ರಾಹಕರಿಲ್ಲದೆ ಬಣಗುಡ್ತಾ ಇದೆ ಕೇವಲ ಬೆರಳೆಣಿಕೆಯ ಗ್ರಾಹಕರು ಮಾತ್ರ ಮಾಲ್ ಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಮಾಲ್ ಗಳಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಆದರೂ ಕೂಡ ಗ್ರಾಹಕರು ಮಾತ್ರ ಈಗ ಮಾಲ್ ಗಳಿಗೆ ಬರುವಂತ ಧೈರ್ಯವನ್ನ ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ವೀಕೆಂಡ್ ಬಂದ್ರೆ ಸಾಕು ಮಾಲ್ ಗಳು ಜನ ಜಂಗುಳಿಯಿಂದ ತುಂಬಿ ತುಳುಕ್ತಾ ಇದ್ವು ಗಿಜಿ ಕೊಡ್ತಾ ಇದ್ವು ಅನ್ಲಾಕ್ ಬಳಿಕ ಜನ ಬರ್ತಾರೆ ಅಂತಾನೆ ಈಗ ನಿರೀಕ್ಷೆಯನ್ನ ಮಾಡಲಾಗಿತ್ತು ಆದ್ರೆ ಜನ ಮಾತ್ರ ಕೊರೋನಾಗೆ ಹೆದರಿ ಮಾಲ್ ಗಳತ್ತ ಮುಖ ಮಾಡ್ತಾ ಇಲ್ಲ ಒಟ್ಟಾರೆ ಮಾಲ್ ಗಳನ್ನು ತೆರೆಯೋದಿಕ್ಕೆ ಅನುಮತಿಯನ್ನ ನೀಡಿದ್ರು ಕೂಡ ಅನುಮತಿ ಸಿಕ್ಕರು ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲದಂತಾಗಿದೆ ಲಾಕ್ ಡೌನ್ ಸಡಲಿಕೆ ಬಳಿಕ ಒಂದು ವಾರದಿಂದ ಮೊದಲ ವೀಕೆಂಡ್ ಬೆಂಗಳೂರಿನಲ್ಲಿ ಕಳೆದ ಎರಡು ದಿನಗಳಿಂದ ಮಾಲ್ ಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಬಂದ್ವಿ ನಾವೀಗ ಕೋರಮಂಗಲದಲ್ಲಿರುವಂತ ಫೋರಂ ಮಾಲ್ ಇದೆ ಈ ಫೋರಂ ಮಾಲ್ ಅಲ್ಲಿರುವಂತ ಸ್ಥಳದಲ್ಲಿ 90 ಕ್ಕೂ ಹೆಚ್ಚು ಶಾಪ್ ಗಳು ಇದೆ ಈ ಶಾಪ್ ಗಳು ಬಹುತೇಕ ಎಲ್ಲವೂ ಕೂಡ ಓಪನ್ ಇದೆ ಎಲ್ಲದೂ ಕೂಡ ಸ್ಯಾನಿಟೈಸ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಎಂಟ್ರೆನ್ಸ್ ಬರಬೇಕಾದ್ರೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಯೂಶುವಲಿ ಏನಾಗ್ತದೆ ಕರೋನಾ ಮುಂಚಿತವಾಗಿ ವೀಕೆಂಡ್ಸ್ ಬಂತಂದ್ರೆ ಸಾಕಷ್ಟು ರೀತಿಯಾಗಿ ಕಲರ್ಫುಲ್ ಆಗಿರುತ್ತಿತ್ತು ಮತ್ತೆ ಫ್ಯಾಮಿಲಿ ಸಮೇತ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದರು ಆದ್ರೆ ಈಗ ಸಿಚುಯೇಷನ್ ನೋಡ್ತಾ ಇದ್ರೆ ಅಷ್ಟು ಕಂಡು ಬರ್ತಾ ಇಲ್ಲ 40 ರಿಂದ 50% ಜನರು ಬರ್ತಾ ಇದ್ದಾರೆ ಸಂಜೆ ವೇಳೆಗೆ ಇದರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ಹೇಳಿ ಇಲ್ಲಿರ ಮ್ಯಾನೇಜರ್ ಮಾಹಿತಿಯನ್ನು ಕೊಡ್ತಾ ಇದ್ದರು ಆದ್ರೆ ಇಲ್ಲಿ ಸಿಚುಯೇಷನ್ ನೋಡ್ತಾ ಇದ್ರೆ ಸದ್ಯಕ್ಕೆ ಬರಿ 20 ರಿಂದ 30% ಮಾತ್ರ ಜನರು ಬರ್ತಾ ಇದ್ದಾರೆ ರೆಸ್ಟೋರೆಂಟ್ ಗಳು ಹೋಟೆಲ್ ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬರುವವರ ಸಂಖ್ಯೆ ಬಹಳ ಕಡಿಮೆ ಇದೆ ಯಾಕಂದ್ರೆ ಇಲ್ಲಿ ಪಿವಿಆರ್ ಮತ್ತು ಸಿನಿಮಾ ಥಿಯೇಟರ್ ಗಳ ಅವಕಾಶ ಇಲ್ಲ ಅದಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಅದರಿಂದಾಗಿ ಸಿನಿಮಾಗಳನ್ನು ನೋಡಿಕೊಂಡು ಹೊರಗಡೆ ಬಂದು ಶಾಪಿಂಗ್ ಮಾಡ್ಕೊಂಡು ತಮಗೆ ಬೇಕಾದಂತ ತಿಂಡಿ ತಿನಿಸುಗಳನ್ನು ತಿನ್ಕೊಂಡು ಇನ್ನಷ್ಟು ಶಾಪಿಂಗ್ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ದೃಶ್ಯಗಳು ಆ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಸದ್ಯ ಭಾನುವಾರ ಆದರೂ ಕೂಡ ವೀಕೆಂಡ್ಸ್ ಗಳಲ್ಲಿ ಯೂಶುವಲಿ ಬೆಂಗಳೂರಲ್ಲಿ ಮಾಲ್ಗಳು ತುಂಬಾ ಕಲರ್ಫುಲ್ ಆಗಿರ್ತವೆ ಆದ್ರೆ ಇಲ್ಲಿ ನೋಡ್ತಾ ಇದ್ರೆ ಬರಿ 20 ರಿಂದ 30% ಮಾತ್ರ ಜನರು ಬರ್ತಾ ಇದ್ದಾರೆ ಹೋಟೆಲ್ ರೆಸ್ಟೋರೆಂಟ್ ಗಳಿಗೆ ಕಂಪೇರ್ ಮಾಡಿದ್ರೆ ಮಾಲ್ ಗಳಲ್ಲಿ ಬರುವವರ ಸಂಖ್ಯೆ ಕಡಿಮೆ ಇದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಶರಣು ಹಂಪಿ ನ್ಯೂಸ್ 18 ಕನ್ನಡ ವೀಕೆಂಡ್ ನಲ್ಲಿ ಬೆಂಗಳೂರಿನ ಮಾಲ್ಗಳು ಜನರಿಂದ ತುಂಬಿ ತುಳುಕ್ತಾ ಇದ್ವು ಆದ್ರೆ ಈ ಬಾರಿ ಕೊರೋನಾ ಭೀತಿಯಿಂದಾಗಿ ನಗರದ ಹಲವು ಮಾಲ್ಗಳು ಖಾಲಿ ಖಾಲಿಯಾಗಿ ಇರುವುದನ್ನ ನಾವು ನೋಡ್ತಾ ಇದ್ವಿ ಇದು ಬೆಂಗಳೂರಿನ ಏನು ರಾಜಾಜಿನಗರ ಬಳಿ ಇರುವಂತ ಒಂದು ಒರಾಯನ್ ಮಾಲ್ ಇದ್ದು ಈ ಒಂದು ಮಾಲ್ ನಲ್ಲಿ ನಾವೇನ್ ನೋಡ್ತಾ ಇದ್ವಿ ಇವತ್ತು ಭಾನುವಾರ ಆಗಿದ್ರು ಸಹ ಒಂದು ಗ್ರಾಹಕರ ಕೊರತೆಯಿಂದಾಗಿ ಮಾಲ್ ಸಂಪೂರ್ಣ ಖಾಲಿಯಾಗಿ ಕಾಣ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಏನು ಕೊರೋನಾ ಭೀತಿಯಿಂದ ಸಾರ್ವಜನಿಕರು ಇನ್ನೂ ಸಹ ಮಾಲ್ ಕಡೆ ಮುಖ ಮಾಡ್ತಾ ಇಲ್ವೇನೋ ಅನ್ನೋ ಒಂದು ಅಂಶ ಮತ್ತು ಅನುಮಾನ ಈಗ ಇಲ್ಲಿರುವಂತಹ ಸಿಬ್ಬಂದಿಗೂ ಸಹ ವ್ಯಕ್ತವಾಗ್ತಾ ಇರುವಂತದ್ದು ಕಳೆದ ಎರಡು ದಿನಗಳಿಂದ ಸಹ ರಜೆ ಇದ್ರು ಸಹ ಜನ ಮಾಲ್ ಗೆ ಬರ್ತಾರೆ ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನ ಇಲ್ಲಿನ ಮಾಲ್ ಸಿಬ್ಬಂದಿ ಮಾಡ್ಕೊಂಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಕಳೆದ ಎರಡು ದಿನಗಳಿಂದ ಸಹ ಮಾಲ್ ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಬರದೇ ಇರೋದ್ರಿಂದ ಮಾಲ್ ಗಳೀಗ ಖಾಲಿ ಹೊಡಿತಾ ಇರೋದನ್ನ ನಾವು ನೋಡ್ತಾ ಇದೀವಿ ಏನ್ ಈಗಾಗಲೇ ಸರ್ಕಾರ ಮಾಲ್ ಗಳ ಓಪನ್ ಗೆ ಒಂದು ಅವಕಾಶ ಮಾಡಿಕೊಟ್ಟ ಬಳಿಕ ಹಲವು ಸುರಕ್ಷತೆಗಳನ್ನ ಮಾಲ್ ಸಿಬ್ಬಂದಿ ಕೈಗೊಂಡಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸಾರ್ವಜನಿಕರು ಮತ್ತೆ ಗ್ರಾಹಕರು ಇಲ್ಲದೆ ಮಾಲ್ ಗಳು ಖಾಲಿ ಹೊಡಿತಾ ಇರುತ್ತದ್ದು ನೋಡಬಹುದು ಮತ್ತೆ ಅದೇ ರೀತಿ ಮಾಲ್ ಗಳಿಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಒಂದು ಎಂಟ್ರಿ ಇಲ್ಲ ಅಂತ ಹೇಳಿ ಒಂದು ನಿಯಮ ಇದೆ ಆ ಪ್ರಯುಕ್ತವಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಮಾಲ್ ಗೆ ಬಿಡ್ತಾ ಇಲ್ಲ ಮತ್ತೆ ಹಿರಿಯ ನಾಗರಿಕರನ್ನು ಸಹ ಬಿಡ್ತಾ ಇಲ್ಲ ಕೇವಲ ವಯಸ್ಕರು ಮತ್ತೆ ಮಧ್ಯ ವಯಸ್ಕರನ್ನ ಮಾತ್ರ ಮಾಲ್ ಗೆ ಬಿಡ್ತಾ ಇರುವಂತದ್ದು ಯಾಕಂದ್ರೆ ಆರೋಗ್ಯದ ದೃಷ್ಟಿಯಿಂದ ಮಾಲ್ಗಳು ಈಗಾಗಲೇ ಸರ್ಕಾರದ ನಿಯಮಗಳಂತೆ ಹಲವು ಕ್ರಮಗಳನ್ನ ಕೈಗೊಂಡಿದ್ದಾವೆ ಸ್ಯಾನಿಟೈಸ್ ಇರ್ಬೋದು ಮತ್ತೆ ಸಾಮಾಜಿಕ ಅಂತರ ಪಾಲನೆ ಮಾಡುವಂತದ್ದಿರ್ಬೋದು ಮತ್ತೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುವಂತದ್ದು ಎಲ್ಲ ರೀತಿಯ ಕ್ರಮಗಳನ್ನ ಕೈಗೊಂಡ್ರು ಸಹ ಎಲ್ಲೋ ಒಂದ್ ಕಡೆ ಮಾಲ್ಗಳು ಖಾಲಿ ಖಾಲಿ ಹೊಡಿತಾ ಇರುತ್ತದ್ದು ಒಂದು ಒಂದು ವ್ಯಾಪಾರ ವಹಿವಾಟಿಗೆ ದೊಡ್ಡ ಎಫೆಕ್ಟ್ ಅನ್ನ ಬೀರ್ತಾ ಇರೋದದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮುನಿರಾಜು ನ್ಯೂಸ್ 18 ಕನ್ನಡ ಬೆಂಗಳೂರು